ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಯ ನಡುವೆ ಈ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಸಿದ್ದರಾಮಯ್ಯನವರ ಮನೆ ಮುಂದೆಯೂ ಕೂಡ ಮುಂದಿನ ಸಿಎಂ ಸಿದ್ದರಾಮಯ್ಯನವರು ಅಂಥೇಳಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಎರಡನೇ ಬಾರಿ ಸಿಎಂ ಆಗ್ತಾ ಇರುವ ಸಿದ್ದರಾಮಯ್ಯನವರು ಅಂಥೇಳಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸಿದ್ದರಾಮಯ್ಯ ನಿವಾಸದ ಬಳಿಯೂ ಕೂಡ ಪೊಲೀಸರ ಭದ್ರತೆ ಹೆಚ್ಚಾಗಿದೆ. ಸಿದ್ದರಾಮಯ್ಯನವರ ಮನೆ ಮುಂದೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಮನೆ ಮುಂದೆ ಮುಂದಿನ ಸಿಎಂ ಸಿದ್ದರಾಮಣ್ಣ ಅಂಥೇಳಿ ರಾರಾಜಿಸ್ತಾ ಇರುವಂತಹದ್ದು ಫ್ಲೆಕ್ಸ್ಗಳು ಬ್ಯಾನರ್ಗಳು. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಫ್ಲೆಕ್ಸ್ಗಳು ಬ್ಯಾನರ್ಗಳ ರಾರಾಜಿಸ್ತಾ ಇರುವಂತಹ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆ ಇತ್ತು. ಬೇರೆ ಬೇರೆ ಊರುಗಳಿಂದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹೂಗುಚ್ಛವನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ಲಿಕ್ಕೆ ಮುಂದಾಗಿದ್ರು. ಏನು ಸಾಕಷ್ಟು ಕುತೂಹಲ ಇದೆ. ಕುತೂಹಲ ಏನು ಪಡಬೇಕಾದಿಲ್ಲ, ನೀವು ಯಾರನ್ನು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ನಾನು ನಮ್ದಂಥ ಶಕ್ತಿ ನನಗೆ ಮಾರ್ಗದರ್ಶನ ಕೊಟ್ಟಂತ ಪ್ರತಿ ದಿನದಿಂದ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನನಗೆ ಧೈರ್ಯ ತುಂಬಿ ನನ್ನ ಎಲ್ಲ ಕಷ್ಟದಲ್ಲೂ ಪಾರ ಮಾಡಿಕೊಟ್ಟಂತ ನನ್ನ ಅಜ್ಜನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೊಣಕೆರೆಗೆ ಹೋಗ್ತಾ ಇದ್ದೀನಿ. ನಾನು ಹೋಗಿ ಒಂದು ಗಂಟೆ ಅಷ್ಟಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ದೇವರಿದ್ದಾನೆ, ನಡೀರಿ. ಸರ್, ಬಹಳ ಹಿಂದೆ ತಾವು ಒಂದು ನಂಬರ್ ಹೇಳಿದ್ರಿ ಸರ್, ತುಂಬಾ ಕುತೂಹಲ ಇರುತ್ತೆ. ನೀವು ತೆಗ್ದು ನೋಡಿ, ನಾನು ಏನ್ ಮಾತಾಡಿದೀನಿ ಒಂದ್ ಎರಡು ಮೂರು ತಿಂಗಳಿಂದ ಕೂಡ ನಾನು ಏನ್ ಹೇಳಿದೀನಿ, 136 ನಂಬರ್ನ ನಾನು ಏನ್ ಹೇಳಿದೀನಿ ಅಂತ ನೀವು ಹೇಳಿ. ನೀವು ದಟ್ ಇಸ್ ವಾಟ್ ನಾನು ಯಾರು ನಂಬ್ಕೊಂಡಿದ್ದೀನಿ, ಆ ಜನ ಏನ್ ನಂಬಿದ್ದಾರೆ, ನಾನೇನ್ ಶಕ್ತಿ ನಂಬಿದ್ದೀನಿ, ಆ ಶಕ್ತಿ ನಾನು ಕೊಟ್ಟಿದೆ. ಸರ್, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲುತ್ತಾ ಅಂತ ಒಂದು ವಿಶ್ವಾಸ ಇದೆಯಾ? ಇದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮಾತು. ಇವತ್ತು ಸಂಜೆ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆಗೂ ಮೊದಲು ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇವತ್ತು ಸಂಜೆಯ ಸಿಎಲ್ಪಿ ಮೀಟಿಂಗ್ಗೂ ಮೊದಲು ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಅಂದ್ರೆ ಮುಂದಿನ ಮುಖ್ಯಮಂತ್ರಿಯ ವಿಚಾರದಲ್ಲಿ ಫೈಟ್ ಇರೋದು ಕೂಡ ಗೊತ್ತಾಗ್ತಾ ಇದೆಯಾ ಅಂತ ಇಬ್ಬರ ನಡುವೆ. ಪ್ರೇಮ್, ಸಹಜವಾಗಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂದಿರೋದ್ರಿಂದ ಈಗ ಸಿಎಂ ಸ್ಥಾನಕ್ಕೆ ಯಾರು ಅನ್ನುವಂತಹ ಪ್ರಶ್ನೆಗಳು ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ. ಸಹಜವಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಪೈಪೋಟಿ ಇರುವಂತದ್ದು. ಹಾಗಾಗಿ ಸಂಜೆ 5:30 ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಹೈಕಮಾಂಡ್ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೂ ಮುಂಚೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಭದ್ರತೆ ನೀಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಬಳಿ ಈಗಾಗಲೇ, ಯಾಕೆಂದ್ರೆ ವಿಪಕ್ಷದ ನಾಯಕರು ಆಗಿದ್ದಾರೆ ಮತ್ತೆ ಸಿಎಂ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆಗಿದ್ದಾರೆ, ಆ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆಯನ್ನ ಹೆಚ್ಚುವರಿಯಾಗಿ ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಟ್ರಾಫಿಕ್ ಜಾಮ್ ಆಗೋದನ್ನ ತಡೆಗಟ್ಟೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಮತ್ತೆ ವಾಹನಗಳ ಒಂದು, ಅಂದ್ರೆ ಸಿದ್ದರಾಮಯ್ಯನವರ ಮನೆ ಮುಂಭಾಗದಲ್ಲಿ ವಾಹನಗಳು ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಅವರ ಅಭಿಮಾನಿಗಳು ಏನು ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅಭಿಮಾನಿಗಳು ಸಿದ್ದರಾಮಯ್ಯನವರೇ ಸಿಎಂ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಕಟೌಟ್ಗಳು ಅಥವಾ ಫ್ಲೆಕ್ಸ್ಗಳು ಸಿದ್ದರಾಮಯ್ಯನವರ ನಿವಾಸದ ಮುಂದೆ ರಾರಾಜಿಸುತ್ತಿರುವಂಥದ್ದು. ಅವರ ಅಭಿಮಾನಿಗಳು ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಿದ್ದರಾಮಯ್ಯ ಅನ್ನುವಂತಹ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಅನ್ನುವಂಥದ್ದು ಅವರ ಇಚ್ಛೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಮನೆ ಮುಂದೆ ಈ ರೀತಿಯಾದಂತಹ ವಾತಾವರಣ ಕಂಡುಬರ್ತಿದೆ. ಒಂದು, ಪೊಲೀಸರ ಭದ್ರತೆ ಹೆಚ್ಚಳ ಮಾಡಿರುವಂಥದ್ದು. ಮತ್ತೊಂದು, ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವರು ಸಿಎಂ ಆಗಬೇಕು, ಸಿಎಂ ಆಗ್ತಾರೆ ಅನ್ನುವಂತಹ ಫ್ಲೆಕ್ಸ್ಗಳನ್ನ ಅಳವಡಿಸಿರುವಂಥದ್ದು. ಅಂತಿಮವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಸಂಜೆ 5:30 ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಒಂದು ಸಭೆಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಸಿಎಂ ಆಗಬೇಕು ಅನ್ನುವಂಥದ್ದನ್ನ ಬಹುಶಃ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಸಂಜೆ ಮಹತ್ವದ ಸಿಎಲ್ಪಿ ಮೀಟಿಂಗ್ ಇರುವಂತಹದ್ದು. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಗೊತ್ತಾಗುತ್ತೆ. ಬಟ್ ಅದಕ್ಕೂ ಮೊದಲೇ ಅವರವರ ಕಾರ್ಯಕರ್ತರು, ಅವರವರ ಬೆಂಬಲಿಗರು, ಅಭಿಮಾನಿಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಅವರೇ ಪ್ರಮಾಣ ವಚನವನ್ನು ಈ ಬಾರಿ ಮುಖ್ಯಮಂತ್ರಿಯಾಗಿ ಸ್ವೀಕರಿಸ್ತಾರೆ ಅನ್ನುವಂತಹ ಫ್ಲೆಕ್ಸು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮನೆ ಮುಂದೆಯೂ ಕೂಡ ಇದೇ ರೀತಿಯ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ.